ನಮಗೆ ಈ ಜೇನು ಸಾಕಾಣಿಕೆ ನಮಗೆ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ. ಇದು ಬಂದಮೇಲೆ ಲೈಫಲ್ಲಿ ನಮ್ದು ಎಲ್ಲದೂ ಟರ್ನ್ ಆಗ್ತಾ ಇದೆ. ಒಂದು ಅವರೇಜ್ ಒಂದು ನಾವು 5 ಕೆ ಜಿ ತೊಗೊಂಡ್ರು 700 ಪೆಟ್ಟಿಗೆಗೆ 3.5 ಟನ್ ತುಪ್ಪ ಆಗುತ್ತೆ ನಮಗೆ. ಈಗ ಜೇನು ಕೃಷಿ ಯಾವ ಥರ ಅಂದರೆ ಇದರಲ್ಲಿ ಏನು ಬರುತ್ತೋ ಅದೆಲ್ಲ ನಮ್ಗೆ ಇನ್ಕಮ್ಮೆ. ಬೇರೆ ನೀವು ಯಾವುದೇ ಕೃಷಿ ಮಾಡ್ತೀನಿ ಅಂದರು ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಅದರಲ್ಲಿ ರಿಟರ್ನ್ ತೆಗಿಬೇಕು, ಅದಕ್ಕೆ ಖರ್ಚು ಸಿಕ್ಕಾಬಟ್ಟೆ ಹೋಗುತ್ತೆ. ಹೊರಗಡೆ ನಮ್ಮ ತುಪ್ಪಕ್ಕೆ ತುಂಬ ಡಿಮ್ಯಾಂಡ್ ಇದೆ. ನಾವು ಬೆಂಗಳೂರು ಬಾಂಬೆ ಡೆಲ್ಲಿ ಅಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ ತುಪ್ಪನ. ನಾವು ಈಗ ಒಂದು 700 ಪೆಟ್ಟಿಗೆ ನಮ್ಮ ಹತ್ರ ಇದೆ ಅಂದರೆ ನಾನು ಮಾಡ್ತಾ 8 ವರ್ಷ ಆಯಿತು. 8 ವರ್ಷದಿಂದ 50, 100, 150 ಈ ಥರ ಮಾಡಿಕೊಂಡು 700 ಪೆಟ್ಟಿಗೆಗೆ ಬಂದಿದ್ದೀನಿ. ಇದರಲ್ಲಿ ತುಂಬ ಇನ್ಕಮ್ ಇದೆ, ತುಂಬಾ ಚೆನ್ನಾಗಿದೆ, ಮತ್ತು ನಿಮ್ಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ನಮಸ್ಕಾರ, ನನ್ನ ಹೆಸರು ಆಶ್ರಿತ್ ಅಂತ. ನಂದು ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಳ್ಳಿ ತಾಲೂಕು ಕೋಣಂದೂರು. ನಾನಿಲ್ಲಿ ಕಳೆದ 8 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ. ಈಗ ಜೇನು ಕೃಷಿ ಯಾವ ಥರ ಅಂದರೆ ಇದರಲ್ಲಿ ಏನು ಬರುತ್ತೋ ಅದೆಲ್ಲ ನಮ್ಗೆ ಇನ್ಕಮ್ಮೆ. ಬೇರೆ ನೀವು ಯಾವುದೇ ಕೃಷಿ ಮಾಡ್ತೀನಿ ಅಂದರು ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಅದರಲ್ಲಿ ರಿಟರ್ನ್ ತೆಗಿಬೇಕು, ಅದಕ್ಕೆ ಖರ್ಚು ಸಿಕ್ಕಾಬಟ್ಟೆ ಹೋಗುತ್ತೆ. ಈಗ ಒಂದು ತೋಟ ಮಾಡಿದ್ರೆ ನೀವೊಂದು 8 ಲಕ್ಷ ಇನ್ಕಮ್ ಬಂದರೆ 4 ಲಕ್ಷ ಅದಕ್ಕೆ ಹಾಕಬೇಕಾಗುತ್ತೆ. ಈಗೇನೋ ಒಂದು ದನಗಳನ್ನು ಸಾಕ್ತೀನಿ ಅಂದರೆ ಅದರಲ್ಲಿ ನೀವೊಂದು 2 ಲಕ್ಷ ಇನ್ಕಮ್ ಬಂದರೆ 1 ಲಕ್ಷ ಅದಕ್ಕೆ ಹಾಕಬೇಕಾಗುತ್ತೆ. ಇದಕ್ಕೇನು ಇಲ್ಲ, ನೀವು ಇಟ್ಕೊಳೋದು ಇದನ್ನ ಮೇಂಟೈನ್ ಮಾಡೋದನ್ನು ನೀವು ಕಲ್ತ್ಕೊಂಡ್ರೆ ಅಂದರೆ ಇದು ನೀವು ಆರಾಮಾಗಿ ನೀವು ಇದರಲ್ಲಿ ಆದಾಯ ತೆಗಿಬೋದು. ನೀವೇನು ಇದರಲ್ಲಿ ಭಾರಿ ರಿಸ್ಕೂ ಇರೋಲ್ಲ. ಇದೇನು ಜೇನು ಹೊರಗಡೆ ಹೋಗುತ್ತೆ, ಪರಾಗ ತರುತ್ತೆ, ತುಪ್ಪ ತರುತ್ತೆ, ಅದು ಮಾಡುತ್ತೆ, ಅದು ನೀವು ತೊಗೊಂಡ್ರಾಯ್ತು. ಅದನ್ನು ನೋಡೋಂಥ ಒಂದು ಸ್ಕಿಲ್ಲು ನಿಮ್ಗೆ ಇರಬೇಕಷ್ಟೇ. ಅದನ್ನೆಲ್ಲ ನಾವು ಮಾಹಿತಿಗಳನ್ನು ಕೊಟ್ಟು ಬಾಕ್ಸನ್ನು ಕೊಟ್ಟು ನಾವು ಬೈಬ್ಯಾಕು ಮಾಡ್ತಾಯಿದ್ವಿ ತುಪ್ಪನೆಲ್ಲ. ಲಾಸ್ಟ್ ಇಯರು ನಾವು ಸುಮಾರು ಒಂದು 2 ಟನ್ನಷ್ಟು ತುಪ್ಪನ ಬೈ ಮಾಡಿ ಅದನ್ನ ಸೇಲ್ ಮಾಡಿದ್ವಿ. ನಮ್ದು ಇಲ್ಲಿ ಮಲೆನಾಡು ಭಾಗ ಆಗಿದ್ದರಿಂದ ನಮ್ಮ ತುಪ್ಪಕ್ಕೆ ತುಂಬ ಡಿಮ್ಯಾಂಡ್ ಇದೆ. ನಾವು ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂದರೆ ಈ ಅಂಟ್ವಾಳ ತುಪ್ಪ ಜನವರಿ ತಿಂಗಳಲ್ಲಿ ಬರೋಂಥ ತುಪ್ಪನ 1100 ಕೊಟ್ಟಿದ್ವಿ. ಅದಾದಮೇಲೆ ಫೆಬ್ರವರಿ ಮಾರ್ಚಲ್ಲಿ ಬರೋಂಥ ತುಪ್ಪನ ಒಂದು ಮಿನಿಮಮ್ ಪ್ರೈಸಿಗೆ ಕೊಟ್ಟಿದ್ವಿ. ಆಮೇಲೆ ಮೇ ತಿಂಗಳಲ್ಲಿ ಬರೋದು ಈ ನಂದಿ ಹೂವು ಆ ಥರದ ತುಪ್ಪನ, ಅದರಲ್ಲೆಲ್ಲ ಪೋಲನ್ ಸಿಕ್ಕಾಬಟ್ಟೆ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ. ಅದಕ್ಕಾಗಿ ಈ ಆಯುರ್ವೇದಿಕ್ ಡಾಕ್ಟ್ರುಗಳು ನಮ್ಮ ಹತ್ರ ಬೈ ಮಾಡ್ತಾರೆ. ಅದಕ್ಕಾಗಿ ತುಂಬ ಡಿಮ್ಯಾಂಡ್ ಇದೆ. ಒಂದು ಅವರೇಜ್ ಹಿಡಿದ್ರು ಒಂದು 700 ರೂಪಾಯಿಗೆ ಸೇಲ್ ಆಗುತ್ತೆ ತುಪ್ಪ. ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ತುಪ್ಪ ಸ್ಟಾಕ್ ಆಗಲ್ಲ, ಯಾಕಂದರೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ. ಅದನ್ನು ಮೆಡಿಸಿನ್ ಪ್ಲಾಂಟಲ್ಲಿ ಹೋಗಿ ಪರಾಗ ಎಲ್ಲ ತಂದು ತುಪ್ಪದ ಪುಷ್ಪರಸ ಎಲ್ಲ ತಂದು ಅದನ್ನ ತುಪ್ಪ ಮಾಡ್ತಾರೆ. ಅದನ್ನೆಲ್ಲ ಈಗ ಏನಂದರೆ ಈಗ ಜನಗಳು ಏನಾಗಿದೆ ಅಂದರೆ ಈಗ ಇಮ್ಯುನಿಟಿ ಕಮ್ಮಿ ಆಗ್ತಿದೆ. ಯಾಕಂದರೆ ಆವಾಗ ಕಾಡು ಹಣ್ಣು ಕಾಡಲ್ಲಿ ಸಿಗೋದು ಅಂಥ ವಸ್ತುಗಳನ್ನು ತಿಂತಿದ್ರು, ಹಾಗಾಗಿ ಇಮ್ಯುನಿಟಿ ಜಾಸ್ತಿ ಇರ್ತಿತ್ತು ಆವಾಗ. ಈಗೇನಾಗಿದೆ ಅಂದರೆ ಈಗ ಜನಗಳಿಗೆ ಟೈಮ್ ಇಲ್ಲ. ಅದಕ್ಕಾಗಿ ಏನಂದರೆ ಈ ಕಾಡಲ್ಲಿ ಹೋಗಿ ಅವ್ರು ಏನು ತರೋಕ್ಕಾಗ್ದಿದ್ರು ಜೇನುಗಳು ಸಂಗ್ರಹ ಮಾಡಿರ್ತಾರಂಥ ಈ ತುಪ್ಪದಲ್ಲಿ ಅದೆಲ್ಲದೂ ಅಂಶಗಳಿರುತ್ತೆ. ಈ ಪ್ರೋಟೀನ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಮತ್ತೊಂದಾಗಲಿ ಎಲ್ಲದೂ ಇರುತ್ತೆ. ಈ ಪೋಲಾನ್ ಅಂದರೆ ಏನಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಸಿಕ್ಕಾಬಟ್ಟೆ ಇರುತ್ತೆ. ಆ ಹೂವಲ್ಲಿರೋಂಥ ಪ್ರೋಟೀನನ್ನು ತಂದು ಅದನ್ನ ಇದರಲ್ಲಿ ಶೇಖರಣೆ ಮಾಡುತ್ತೆ, ತುಪ್ಪದಲ್ಲಿ ಸೇರಿಸಿ ಶೇಖರಣೆ ಮಾಡುತ್ತೆ. ಆ ತುಪ್ಪನ ತಿನ್ನೋದ್ರಿಂದ ನಿಮ್ಗೆ ಇಮ್ಯುನಿಟಿ ಬರುತ್ತೆ ಬೆಳಿಗ್ಗೆ ತಿನ್ನೋದ್ರಿಂದ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಈಗ ಹೊರಗಡೆ ನಮ್ಮ ತುಪ್ಪಕ್ಕೆ ತುಂಬ ಡಿಮ್ಯಾಂಡ್ ಇದೆ. ನಾವು ಬೆಂಗಳೂರು ಬಾಂಬೆ ಡೆಲ್ಲಿ ಅಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ ತುಪ್ಪನ, ತುಂಬ ಬೇಡಿಕೆ ಇದೆ. ಒಂದು ಅವರೇಜ್ ನಿಮಗೊಂದು ಒಂದು ಬಾಕ್ಸ್ ಇಟ್ಟು ನಿಮಗೊಂದು 5 ರಿಂದ 6 ಕೆ ಜಿ ತುಪ್ಪ ಆದರೆ ನಿಮ್ಗೊಂದು 3000 ರೂಪಾಯಿ ಇನ್ಕಮ್ ಬಂದು ಹೋಗುತ್ತೆ. ಅದನ್ನ ನೀವು ಆರಾಮಾಗಿ ಮೇಂಟೈನ್ ಮಾಡಿಕೊಂಡು ಮಾಡ್ಬೋದು. ಜೇನು ಕೃಷಿನ ಈಗಿನ ಜನ್ರೇಷನ್ ಹುಡುಗರು ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಈಗಿನ ಜನ್ರೇಷನ್ ಹುಡುಗರು ಯಾವ ಥರ ಅಂದರೆ ಈಗ ಪಟ್ಟಂಥ ದುಡ್ಡು ಆಗಬೇಕು ಅಂತ. ಇವತ್ತು ಬಾಕ್ಸು ನಾವು ಈಗೊಂದು 700 ಪೆಟ್ಟಿಗೆ ನಮ್ಮ ಹತ್ರ ಇದೆ ಅಂದರೆ ನಾನು ಮಾಡ್ತಾ 8 ವರ್ಷ ಆಯಿತು. 8 ವರ್ಷದಿಂದ 50, 100, 150 ಈ ಥರ ಮಾಡಿಕೊಂಡು 700 ಪೆಟ್ಟಿಗೆ ಬಂದಿದ್ದೀನಿ. ಈಗಿನ ಹುಡುಗರು ಏನಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ಒಂದು 20 ಲಕ್ಷ ಹಾಕ್ತೀನಿ, ನೆಕ್ಸ್ಟ್ ಮಂತಿಂದ ನಂಗೊಂದು 2 ಲಕ್ಷ ಇನ್ಕಮ್ ಬರಬೇಕು ಅಂತ ನೋಡ್ತಾರೆ. ಆ ಥರ ಅಲ್ಲ, ಒಂದು 10 ಪೆಟ್ಟಿಗೆ 20 ಪೆಟ್ಟಿಗೆ ಇಟ್ಕೊಂಡು ಅದು ನಿರ್ವಹಣೆ ತಿಳ್ಕೊಬೇಕು. ಅದು ಏನಂದರೆ ಏನು, ಅದಕ್ಕೇನು ಆಗು ಹೋಗುಗಳು, ಅದಕ್ಕೇನೇನು ಸಮಸ್ಯೆಗಳು ಬರ್ತವೆ, ಆ ಥರ ಎಲ್ಲ ನೋಡಿಕೊಂಡು ಅದೆಲ್ಲ ಅನುಭವ ಬಂದಾದ್ಮೇಲೆ ಒಂದು ವರ್ಷ ಆದಮೇಲೆ ಅವರು 50 ಅಲ್ಲ 100 ಅಲ್ಲ ಒಂದು 1000 ಪೆಟ್ಟಿಗೆ ಇಟ್ಕೊಂಡು ಅದನ್ನ ಅವ್ರು ನಿರ್ವಹಣೆ ಮಾಡ್ಬೋದು. ಯಾಕಂದರೆ ಜೇನು ಕಚ್ತವೆ ಅಲ್ಲ ಚುಚ್ಚುತ್ತೆ ಇನ್ನೊಂದು ಮತ್ತೊಂದು ಅಂತ ಇದೆ. ಅದನ್ನು ನೀವು ನಿರ್ವಹಣೆ ಮಾಡೋದೊಂದು ನೀವು ತಿಳ್ಕೊಂಡ್ರಿ ಅಂದರೆ ಅವು ನಿಮ್ಗೆ ಫ್ರೆಂಡ್ಲಿಯಾಗಿ ಒತ್ತಡ ಮಾಡ್ತವೆ. ನೀವು ಅದನ್ನ ಹೆಂಗೆ ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ನೀವು ಮಾಡಿ ಅದರಲ್ಲಿ ಏನು ಇನ್ಕಮ್ ಇದೆ ನೀವು ತಗೊಬೋದು. ಬರೀ ತುಪ್ಪದಲ್ಲೇ ಅಲ್ಲದೆ ಇದರಲ್ಲಿ ಪರಾಗ ಸಿಗುತ್ತೆ, ಬಿ ವೇನಮ್ ಅಂತ ಸಿಗುತ್ತೆ, ಆಮೇಲೆ ಅದರಲ್ಲಿ ಇನ್ನೂ ವ್ಯಾಕ್ಸ್ ಸಿಗುತ್ತೆ. ಅದನ್ನೆಲ್ಲ ನಾವು ಮಾರ್ಕೆಟ್ ಮಾಡಿ ಸೇಲ್ ಮಾಡಿದ್ರೆ ಈಗ ಪೋಲಾನಿಗೆಲ್ಲ ಒಂದು 20,000 ಇದೆ. 1 ಕೆ ಜಿ ಪೋಲಾನಿಗೆ 20,000 ಇದೆ. ಪೋಲಾನ್ ತೆಗೆದು ಸೇಲ್ ಮಾಡಿದ್ರೆ ಲಾರ್ಜ್ ಸ್ಕೇಲ್ ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಸೇಲ್ ಮಾಡಿದ್ರೆ ಯಾವ ಬಿಸ್ನೆಸ್ ಬೇಡ ಇದ್ರ ಮುಂದೆ. ಇದರಲ್ಲಿ ತುಂಬ ಇನ್ಕಮ್ ಇದೆ, ತುಂಬಾ ಚೆನ್ನಾಗಿದೆ, ಮತ್ತು ನಿಮ್ಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ಜೇನು ಚುಚ್ಚುತ್ತೆ ಅಂತ ಜೇನು ವಿಷ ಇರುತ್ತೆ, ಅದರಲ್ಲಿ ವೇನಮ್. ವೇನಮ್ ನಿಮ್ಮ ಬಾಡಿಗೆ ಹೋದರೆ ಆ್ಯಂಟಿಬಯೋಟಿಕ್, ಅದು ನಿಮ್ಮ ಬಾಡೀಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಅದು ವೇನಮ್ ಬಾಡಿಗೆ ಹೋದ್ರಿಂದ ನಿಮ್ಗೆ ಕ್ಯಾನ್ಸರ್ ಆಗಲಿ ಇನ್ನೇನಾದ್ರು ಬೇರೆ ಕಾಯಿಲೆಗಳು ನಿಮಗೆ ಅಟ್ಯಾಕ್ ಆಗಲ್ಲ. ನಮ್ಮ ಹತ್ರ ಈ ಒಂದು 700 ಪೆಟ್ಟಿಗೆ ಇದೆ ಅಂದರೆ 700 ಪೆಟ್ಟಿಗೆನೂ ಒಂದೇ ಕಡೆ ಇಡೋಂಥದ್ದಲ್ಲ. ಈಗ ನಮ್ಮ ಮನೆ ಹತ್ರ ಒಂದು 50, ಇನ್ನೊಂದು ಕಡೆ ಇದು ಸೈಟಲ್ಲಿ ನೋಡಿ ಇಲ್ಲೊಂದು 50 ಇದೆ. ಹೀಗೆ ಇನ್ನೊಂದು 2 ಕಿಲೋಮೀಟ್ರ್ ಆ ಕಡೆ ಇನ್ನೊಂದು 50. ಇದೇ ಥರ ನಮ್ಮ ಪರಿಚಯಸ್ಥರದ್ದು ಮನೆಗಳಲ್ಲೆಲ್ಲ ನಾವು ಒಂದು 50 ಪೆಟ್ಟಿಗೆ 25 ಪೆಟ್ಟಿಗೆ ಆ ಥರ ಇಡ್ತಾ ಹೋಗ್ತೀವಿ.
ನಾವು ಇಡೋದ್ರಿಂದ ನಮಗೂ ಉಪಯೋಗ, ಆ ಪಾರ್ಟಿಗಳಿಗೂ, ನಮ್ಮ ಫ್ರೆಂಡ್ ಸರ್ಕಲ್ ಅವರಿಗೂ ಉಪಯೋಗ. ಏನಂದರೆ ನಾವು ಪೆಟ್ಟಿಗೆ ಇಡೋದ್ರಿಂದ ಅವರಿಗೆ ತೋಟಕ್ಕೆ ಪಾಲಿನೇಷನ್ ಆಗುತ್ತೆ, ಮತ್ತು ಮನೆ ಹತ್ರ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹುಳಗಳಲ್ಲಿ ಓಡಾಡೋದ್ರಿಂದ ಅವ್ರು ಬಾಕ್ಸನ್ನು ನೋಡ್ತಾರೆ, ಅವರಿಗೂ ಒಂದು ಅದ್ರ ಬಗ್ಗೆ. ಈಗ ಮನೇಲಿ ಯಾವುದೋ ಒಂದು ಸಾಕು ಪ್ರಾಣಿನ ನಾವು ನೋಡ್ದಂಗೆ ಅದು ಆ ಡೈಲಿ ಅಲ್ಲಿ ಓಡಾಡೋದು, ಇದು ಮಾಡೋದು, ಅದು ಆ ಜೇನಿನ ಜೈಂಕಾರ, ಅದೆಲ್ಲ ಮನಸ್ಸಿಗೆ ಒಂದು ತುಂಬ ಖುಷಿ ಕೊಡುತ್ತೆ. ಈಗ ಹೊರಗಡೆ ಎಲ್ಲೋ ಹೋಗಿ ಏನೋ ಒಂದು ನಾವು ಮಾಡೋದಕ್ಕಿಂತ ಇದು ಈ ಜೇನು ಮನೆ ಹತ್ರ ಇಟ್ಕೊಂಡು ಇದ್ರದ್ದು ಉದ್ಯೋಗ ಮಾಡೋದು ತುಂಬ ಒಳ್ಳೆಯದು. ಈಗ ಜೇನು ಕೃಷಿ ಮಾಡೋದ್ರಿಂದ ನಿಮ್ಮ ಹೆಲ್ತು ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ನಿಮಗೆ ಪ್ಯೂರ್ ಆದ ತುಪ್ಪ ಸಿಗುತ್ತೆ. ಮನೇಲಿ ಯಾವುದೋ ಒಂದು ಮಗು ಇದೆ ಅಂದರೆ ಮಗು ಆಗಲಿ ವಯಸ್ಸಾದವರು ಆಗಲಿ ಅವ್ರಿಗೆ ಕೆಮ್ಮು ಕಫ ಆ ಥರದ್ದೆಲ್ಲ ಇದ್ದಾಗ ಜೇನುತುಪ್ಪ ಬೇಕಾಗುತ್ತೆ. ನೀವು ಹೋಗಿ ಅಂಗಡಿಯಿಂದ ಒಂದು 100 ರೂಪಾಯಿ 500 ರೂಪಾಯಿ ಕೊಟ್ಟು ಒಂದು ಜೇನುತುಪ್ಪ ತರ್ತೀರ, ಅದು ನಿಮ್ಗೆ ಡೌಟೇ ಅದು ಪ್ಯೂರ್ ಆಗಿದೆಯಾ ಅದು ಇಲ್ವಾ ಅಂತ. ನಿಮ್ಗೆ ಟೆಸ್ಟ್ ಮಾಡೋಕ್ಕೂ ಗೊತ್ತಿರಲ್ಲ. ಅದನ್ನು ಸೇವಿಸ್ತೀರಿ, ಸೇವಿಸಿದಾಗ ನಿಮಗೆ ನಿಮ್ಮದೇ ಮನೆಯದು ತುಪ್ಪ ಆದಾಗ ನಿಮ್ಮದು ಅದು ಬೇಗ ಕ್ಯೂರ್ ಆಗುತ್ತೆ. ಈಗ ಎಲ್ಲರ ಲೈಫಲ್ಲೂ ಒಂದು ಲಕ್ಷ್ಮಿ ಅನ್ನೋದು ಇರುತ್ತೆ. ಕೆಲವರಿಗೆ ಒಂದು ಜಾನುವಾರು ಸಾಕಿ ಅದರಲ್ಲಿ ಅವರು ಇನ್ಕಮ್ ತೊಗೊಂಡು ಅದು ಲಕ್ಷ್ಮಿಯಾಗಿ ಅವರಿಗೆ ಒಲಿಯುತ್ತೆ. ನಮಗೆ ಈ ಜೇನು ಸಾಕಾಣಿಕೆ ನಮಗೆ ಲಕ್ಷ್ಮಿ, ಲಕ್ಷ್ಮಿ ಇದ್ದಂಗೆ. ಇದು ಬಂದಮೇಲೆ ಲೈಫಲ್ಲಿ ನಿಮ್ಗೆ ಎಲ್ಲದೂ ಟರ್ನ್ ಆಗ್ತಾ ಇದೆ. ಏನು ದುಡ್ಡು ಇನ್ಕಮ್ ಆಗಲಿ, ಮತ್ತೊಂದಾಗಲಿ, ನನ್ನ ಮನಸ್ಸಿಗೆ ನೆಮ್ಮದಿ ಆಗಲಿ, ಮನೇಲಿ ನೆಮ್ಮದಿ ಆಗಲಿ, ಎಲ್ಲದೂ ಬರ್ತಾ ಇದೆ. ಅದಾದಮೇಲೆ ಏನಂದರೆ ಇದು ನಾವು ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗೆ. ಇದು ಈ ನಾವು ಜೇನು ಸಾಕೋದ್ರಿಂದ ಇದು ಇಲ್ಲಿ 1000 ಎಕರೆ ಪ್ರದೇಶನ ಕವರ್ ಮಾಡುತ್ತೆ. ಕವರ್ ಮಾಡಿ ಅಲ್ಲಿ ಪಾಲಿನೇಷನ್ ಮಾಡುತ್ತೆ. ಅಲ್ಲಿ ರೈತರಿಗೆ ಆ ಪಾಲಿನೇಷನ್ ಮಾಡಿರೋದ್ರಿಂದ ಅವರಿಗೆ ಈಲ್ಡ್ ಜಾಸ್ತಿ ಆಯಿತು. ನಮ್ಗೆ ಅದೊಂದು ಖುಷಿ ಕೊಡುತ್ತೆ. ಅದರಿಂದ ನಮಗೇನು ಇನ್ಕಮ್ ಬೇಡ, ಬಟ್ ಅವರಿಗೊಂದು ಇನ್ಕಮ್ ಬಂದರೆ ಅದು ನಮಗೊಂದು ಖುಷಿ ಆಗುತ್ತೆ. ಈ ಥರ ನಾವು ಜೇನು ಸಾಕೋದ್ರಿಂದ ಒಂದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಒಂದು ಖುಷಿ ಇರುತ್ತೆ. ಈಗ ಒಂದು ಜೇನು ಪೆಟ್ಟಿಗೆ ಅಂದರೆ ಅದರಲ್ಲಿ ಒಂದು ರಾಣಿ ಜೇನಿರುತ್ತೆ, ಒಂದು 8 ರಿಂದ 10 ಸಾವಿರ ಕೆಲಸಗಾರ ಹುಳಗಳಿರ್ತವೆ ಇದರಲ್ಲಿ. ಇವೆಲ್ಲ ಕೆಲಸಗಾರ ಹುಳುಗಳು. ಅದರಲ್ಲಿ ಗಂಡು ನೊಣಗಳು ಎಲ್ಲ ಒಂದು 50-100 ಇರ್ತವೆ. ಅವು ಮೇಟಿಂಗ್ ಟೈಮಿಗೆಲ್ಲ ಯೂಸ್ ಆಗ್ತವೆ ಅಷ್ಟೇ, ಮತ್ತೇನಿಲ್ಲ. ಅವು ಬರೀ ಫುಡ್ ತಿನ್ನೋದು, ಗೂಡಲ್ಲಿರೋದಷ್ಟೇ. ಬಟ್ ಈ ಕೆಲಸಗಾರ ಹುಳ ಇದಾವಲ್ಲ, ಅವು ಒಂದು 60-90 ದಿವಸ ಬದುಕ್ತವೆ. ಅವು ಏನಂದರೆ ಕೆಲಸ ಮಾಡೋದು, ತುಪ್ಪ ತರೋದು, ಮತ್ತು ಅದಕ್ಕೆ ಬಾಕ್ಸಿಗೆ ಸೆಕ್ಯೂರಿಟಿ, ಮತ್ತು ರಾಣಿಗೆ ಫುಡ್ಡು, ಮತ್ತು ಎಲ್ಲದನ್ನೂ ಸಪ್ಲೈ ಮಾಡೋಂಥದ್ದು ಕೆಲಸಗಾರ ಹುಳುಗರು. ಈಗೇನಂದರೆ ಈಗ ತುಪ್ಪ ಮಾಡೋಂಥದ್ದು ಅಷ್ಟೇ ಈ ಕೆಲಸಗಾರ ಹುಳುಗಳು ಮಾತ್ರ. ಈ ರಾಣಿ ಜೇನಂದರೆ ಅದು ಡೈಲಿ 1-1.5 ರಿಂದ 2 ಸಾವಿರ ಮೊಟ್ಟೆ ಇಡೋಂಥದ್ದು. ಏನು ಪ್ರಾಬ್ಲಮ್ ಇಲ್ಲದೆ ಅಲ್ಲಿ ಪರಾಗ ಪೋಲನ್ಗಳು ಪುಷ್ಪರಸ ಆ ಥರದ್ದೆಲ್ಲ ಜಾಸ್ತಿ ಇತ್ತು ಅಂದರೆ ನಿಮಗೆ ತಿಂಗಳ 1-2 ಕೆಜಿ ತುಪ್ಪ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಇದರಲ್ಲಿ ಒಂದು ವ್ಯಾಕ್ಸ್ ಮೌತ್ ಅಂತ ಒಂದು ಕಾಯಿಲೆ ಬರುತ್ತೆ. ಕಾಯಿಲೆ ಬರೋದು ಯಾಕೆ ಅಂದರೆ ಇದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಆಗದೆ ಇರೋಂಗೆ, ತಟ್ಟಿಗಳು ಖಾಲಿ ಬಿಟ್ಟು ಇದಾಗಿ ಎಲ್ಲರೂ ಇದಾದರೆ ಅದಕ್ಕೆ ಟೆಂಪ್ರೇಚರ್ ಕಮ್ಮಿಯಾಗಿ ವ್ಯಾಕ್ಸ್ ಮೌತ್ ಕಾಯಿಲೆ ಬರುತ್ತೆ. ಅದನ್ನೊಂದು ಮೇಂಟೈನ್ ಮಾಡಿಕೊಂಡು ಅಡಿ ಮನೆ ಕ್ಲೀನ್ ಮಾಡಿ ಇದು ಮಾಡಿ ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಇದಕ್ಕೇನು ಸಮಸ್ಯೆ ಇಲ್ಲ. ತುಪ್ಪ ತಗೊಳೋದು ಇದು ಮಾಡೋದಷ್ಟೇ. ನಾವೀಗ ಏನು ಮಾಡ್ತಾಯಿದ್ದೀವಿ ಅಂದರೆ ಬಾಕ್ಸ್ಗಳನ್ನು ಕೊಟ್ಟು, ಆರ್ ಫ್ರೇಮಿನ ಬಾಕ್ಸ್ಗಳನ್ನು ಕೊಟ್ಟು ನಾವೇ ನಿರ್ವಹಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ನಾವು ಲಾಸ್ಟ್ ಟೈಮೆಲ್ಲ ಬಾಕ್ಸ್ ಕೊಟ್ಟಾಗ ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ತಿದ್ರು, ಸರ್ ಬಿಟ್ಟೋಯ್ತು, ಹಾಳಾಗ್ತಾಯಿದೆ, ತುಪ್ಪ ಆಗ್ತಾಯಿಲ್ಲ ಅಂತ. ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ಬಾಕ್ಸ್ಗಳನ್ನು ನಾವೇ ಕೊಟ್ಟು ನಾವೇ ನಿರ್ವಹಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಸ್ಕಿಲ್ ಹುಡುಗರಿದ್ದಾರೆ ಅದನ್ನು ನೋಡೋಂಥದ್ದು. ಈಗ ಈ ಬಾಕ್ಸನ್ನು ನಾವು ನೋಡಿದ್ರೆ ಇದರಲ್ಲಿ ಏನು ಸಮಸ್ಯೆ ಆಗಿದೆ, ರಾಣಿ ಚೆನ್ನಾಗಿದೆಯಾ, ರಾಣಿಗೇನೋ ಸಮಸ್ಯೆ ಇದೆ, ಕೆಲಸಗಾರ ಹುಳುಗಳಿಗೆ ಏನೋ ಸಮಸ್ಯೆ ಆಗಿದೆಯಾ, ಅದು ನಮ್ಗೆ ಗೊತ್ತಾಗುತ್ತೆ. ಅಥವಾ ಪೋಲನಿಲ್ವ, ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಕೊಟ್ಟಾಗ ಪಾರ್ಟಿಗಳಿಗೆ ಅದು ಐಡಿಯಾ ಇರಲ್ಲ, ಅದು ಏನಾಗ್ತಾಯಿದೆ ಅನ್ನೋದು ಅದು ಇವ್ರಿಗೆ ಗೊತ್ತಿರಲ್ಲ. ಅವರು ಬಾಕ್ಸ್ ಇಡ್ತಾರೆ, ತುಪ್ಪನನ್ನು ನೋಡ್ತಾ ಇರ್ತಾರಷ್ಟೇ, ತುಪ್ಪ ಆಗ್ತಿದೆಯಾ ಅಂತ. ಬಟ್ ತುಪ್ಪ ಆಗಿಲ್ಲ ಅಂದರೆ ಅವ್ರು ಕೇಳ್ತಾರೆ, ಸರ್ ತುಪ್ಪ ಆಗಿಲ್ಲ, ಇನ್ನೂ ಏನೋ ಪ್ರಾಬ್ಲಮ್ ಆಗಿದೆ ಬಾಕ್ಸಿಗೆ ಅಂತ. ನಾವೇನು ಮಾಡ್ತೀವಿ ಅಂದರೆ ನಿರ್ವಹಣೆ ನಾವೇ ಮಾಡೋದ್ರಿಂದ ನಾವು ಮಂತ್ಲಿ ಹೋಗಿಬಿಟ್ಟು ಅಡಿ ಮನೆನ ಕ್ಲೀನ್ ಮಾಡಿ ಬಾಕ್ಸನ್ನೆಲ್ಲ ನೋಡಿ ಅದರಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಅದನ್ನೆಲ್ಲ ನೀಟಾಗಿ ಅದಕ್ಕೆ ಏನು ಬೇಕೋ ಅದಕ್ಕೆ ಕೊಟ್ಟು ರೆಡಿ ಮಾಡ್ತಿದ್ವಿ. ಹಾಗಾಗಿ ಈ ಸಲ ತುಂಬ ಚೆನ್ನಾಗಾಗ್ತಾಯಿದೆ. ಈಗ ಜೇನು ಪೆಟ್ಟಿಗೆಗಳನ್ನು ನೀವು ಇಡೋಕ್ಕೆ ತುಂಬ ಜಾಗ ಬೇಕು, ಆ ಥರ ಏನಿಲ್ಲ. ನೀವು ಸಿಟಿಲಿದ್ದರೂ ನೀವು ಜೇನು ಕೃಷಿ ಮಾಡ್ಬೋದು. ನೀವು ನೆರಳಿರೋಂಥ ಜಾಗ ಇದ್ದರೆ ಆಯಿತು. ನೆರಳಿರೋಂಥ ಜಾಗದಲ್ಲಿ ನೀವೊಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಅಲ್ಲಿ ಇರುವೆ ಬರದೇ ಇರೋಂಗೆ ಒಂದು ಕಪ್ಪು ಇರುತ್ತೆ, ಅದಕ್ಕೆ ನೀರು ಮೇಂಟೈನ್ ಮಾಡಿ ನೀವು ಅದನ್ನು ಜೇನು ಸಾಕ್ಬೋದು. ಈಗ ನೀವು ತೋಟ ಇದೆಲ್ಲ ಇರಬೇಕಾದ್ರೆ ನಿಮ್ಗೇನು ನೋ ಪ್ರಾಬ್ಲಮ್, ತೋಟದ ಪಕ್ಕ ನೆರಳಿರೋಂಥ ಜಾಗಗಳಿರುತ್ತೆ, ಅಲ್ಲೆಲ್ಲ ನೀವು ಇಟ್ಕೊಳೋದು. ಅದಕ್ಕೆ ನೀರಿಂದ ಒಂದು ನಿರ್ವಹಣೆ ನೋಡಿಕೊಂಡ್ರೆ ಜೇನು ಪೆಟ್ಟಿಗೆಗಳನ್ನು ಇಟ್ಕೋಬೋದು. ಮತ್ತು ಏನಂದರೆ ಜೇನು ಕೃಷಿ ಮಾಡಬೇಕು ಅಂದರೆ ನಿಮ್ಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇರಬೇಕಷ್ಟೆ, ಮತ್ತು ಬೇರೆ ಏನೂ ಇಲ್ಲ. ಒಂದು ನೆರಳಿರೋಂಥ ಜಾಗ, ಮತ್ತು ಅಲ್ಲಿ ಹೆಂಗಿದ್ರು ನಿಮಗೀಗ ಸ್ವಲ್ಪ ಕಾಡಿರೋಂಥ, ಈಗ ಮಲೆನಾಡು ಭಾಗ ಅಂದರೆ ಸಾಮಾನ್ಯ ಸುತ್ತಮುತ್ತ ಕಾಡಿದ್ದೇ ಇರುತ್ತೆ. ಈಗ ಬಯಲುಸೀಮೆಗೆ ಹೋದರೆ ನಾವು ಕಾಡು ಹುಡುಕ್ತಾ ಹೋಗಬೇಕಾಗುತ್ತೆ. ಎಲ್ಲೋ ಒಂದು ಕಾಡಿದೆ, ಅಲ್ಲಿ ಹೂವು ಆಗುತ್ತಾ, ಅಲ್ಲಿ ಪುಷ್ಪರಸ ಇದೆಯಾ, ಅದೆಲ್ಲ ಇಲ್ಲ ಅಂದರೆ ಜೇನು ಬಿಟ್ಟು ಹೋಗುತ್ತೆ. ಈ ಮಲೆನಾಡು ಭಾಗದಲ್ಲಿ ಆ ಥರದ್ದು ಏನೂ ಪ್ರಾಬ್ಲಮ್ ಬರೋಲ್ಲ. ಯಾಕಂದರೆ ಎಲ್ಲ ಕಡೆಯೂ ಕಾಡಿದೆ, ಎಲ್ಲ ಕಡೆಯೂ ಕಾಡಲ್ಲಿ ತುಂಬ ವೆರೈಟಿ ಹೂವಿದೆ. ಈಗ ಜನವರಿಲಿ ಹೂವು ಆಗ್ತವೆ, ಫೆಬ್ರವರಿಲಿ ಹೂವು ಆಗ್ತವೆ, ಮಾರ್ಚಲ್ಲಿ ಹೂವು ಆಗ್ತವೆ, ಈ ಥರ ಸೀಸನ್ ವೈಸ್ ಹೂವು ಆಗುವಂಥ ಮರಗಳು ಇಲ್ಲಿ ತುಂಬ ಇದ್ದಾವೆ. ಹಾಗಾಗಿ ನಮ್ಮ ಜೇನುಗಳಿಗೆ ಅಷ್ಟು ಸಮಸ್ಯೆ ಆಗಲ್ಲ ಮಲೆನಾಡು ಭಾಗದಲ್ಲಿ. ಅದೇ ನೀವು ಬಯಲುಸೀಮೆ ಹೋದರೆ ಅಲ್ಲಿ ತುಂಬ ಸಮಸ್ಯೆ. ಒಂದು ಟೈಮು ಅಲ್ಲಿ ತೆಂಗು ಆ ಥರದ್ದೆಲ್ಲ ಬಿಟ್ಟರೆ ಬೇರೆ ಯಾವುದು ಅಲ್ಲಿ ಸ್ವಲ್ಪ ಕಾಡು ಗಿಡಗಳು ಭಾರಿ ಕಮ್ಮಿ.
ಈಗ ಸಿಟಿ ಒಳಗಡೆ ಆದರೆ ಸ್ವಲ್ಪ ಈ ಗಾರ್ಡನ್ನು ಆ ಥರದ್ದೆಲ್ಲ ಮಾಡಿ ಕೆಲವ್ರದ್ದು ಹೂವಿನ ಪ್ಲಾಂಟ್ ಎಲ್ಲ ಮಾಡಿರ್ತಾರೆ, ಅಲ್ಲೆಲ್ಲರೂ ಸ್ವಲ್ಪನೇ ಅವಕ್ಕೆ ಪೊಲಾನ್ಗಳು ಪುಷ್ಪರಸಗಳು ಸಿಗ್ಬೋದು. ಬಿಟ್ಟರೆ ಈ ಮಲೆನಾಡಂಥ ಸೂಕ್ತವಾದ ಪ್ರದೇಶ ಇನ್ನೊಂದಿಲ್ಲ ಜೇನು ಸಾಕೋಕ್ಕೆ. ಯಾಕಂದರೆ ಇಲ್ಲಿ ಕಾಡಿದೆ, ಕಾಡಲ್ಲಿ ಸಮೃದ್ಧವಾಗಿ ಹೂಗಳಿದೆ. ಅದನ್ನು ನಾವು ಏನಂದರೆ ನಾವು ಹೋಗಿ ಪುಷ್ಪರಸನ ತರೋಕ್ಕಾಗಲ್ಲ, ಪೊಲಾನ ತರೋಕ್ಕಾಗಲ್ಲ, ಅದೇ ನೀವು ಜೇನು ಇಟ್ಕೊಂಡ್ರೆ ಅವೆಲ್ಲ ತಂದು ನಮ್ಗೆ ಕೊಡ್ತವೆ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ ರಾಣಿ ಎಲ್ಲರೂ ಸತ್ತೋಯ್ತು ಅಂದರೆ ಇಡೀ ಗೂಡು ಹಾಳಾಗುತ್ತೆ. ಈ ರಾಣಿ ಸತ್ತೋಯ್ತು ಅಂದರೆ ಇಡೀ ಗೂಡು ಹಾಳಾಗುತ್ತೆ. ರಾಣಿ ಇಲ್ಲ ಅಂದರೆ ಇಡೀ ಗೂಡಲ್ಲೇ ಎಲ್ಲ ಈ ಕೆಲಸಗಾರ ಹುಳುಗಳು ಗರ್ಭ ಧರಿಸುವಂಥ ಚಾನ್ಸಸ್ ಇರುತ್ತೆ. ಗರ್ಭ ಧರಿಸಿದ್ವು ಅಂದರೆ ಎಲ್ಲ ಹುಳುಗಳು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಎಲ್ಲ ಹುಳುಗಳಿಗೂ ಮೊಟ್ಟೆನೂ ಚೆನ್ನಾಗಿರಲ್ಲ, ಅವೆಲ್ಲ ಅನ್ಹೆಲ್ದಿ ಎಗ್ಸ್ ಅಂತ ಕರಿತೀವಿ ನಾವು. ಅನ್ಹೆಲ್ದಿ ಎಗ್ಸ್ ಸ್ಟಾರ್ಟ್ ಮಾಡಿದ್ರೆ ಅದು ಪೂರ ಗಂಡು ನೊಣಗಳಾಗುತ್ತೆ. ಗಂಡು ನೊಣಗಳು ಆಯ್ತಲ್ಲ ಅಂದರೆ ಅಲ್ಲಿ ಕೆಲಸಗಾರ ಹುಳುಗಳು ಇರಲ್ಲ. ಗಂಡು ನೊಣಗಳ ಕೆಲಸ ಏನಂದರೆ ತಿನ್ನೋದು ಇರೋದಷ್ಟೇ. ಅವು ಏನು ಹೊರಗಡೆಯಿಂದ ಪರಾಗ ಥರದಾಗಲಿ ಪುಷ್ಪರಸ ಥರದಾಗಲಿ ಏನೂ ಕೆಲಸ ಮಾಡಲ್ಲ. ಅವಾಗೇನಾಗುತ್ತೆ, ಇಡೀ ಗೂಡು ಹಾಳಾಗಿ ವ್ಯಾಕ್ಸ್ ಮೌತ್ ಬಂದು ಹಾಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಕೇರಾಗಿ ನಾವು ರಾಣಿನ ನೋಡ್ಕೋಬೇಕಾಗತ್ತೆ. ರಾಣಿ ಚೆನ್ನಾಗಿದ್ದಷ್ಟು ನಮಗೆ ಭಾರಿ ಚೆನ್ನಾಗಿ ಸ್ಟ್ರೆಂತ್ ಆಗಿ ಇಡೀ ಗೂಡು ಚೆನ್ನಾಗಿರುತ್ತೆ. ರಾಣಿ ಒಂದು 4 ವರ್ಷ ಬದುಕುತ್ತೆ, ಅದು ಹುಟ್ಟಿ ಒಂದು 4 ವರ್ಷ ಬದುಕುತ್ತೆ. ಒಂದು 3 ವರ್ಷದ ತನಕ ತುಂಬ ಚೆನ್ನಾಗಿ ಎಗ್ಗಿಡೋದು ಈ ಥರದ್ದೆಲ್ಲ ಮಾಡುತ್ತೆ. ಒಂದು 4ನೇ ವರ್ಷದಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂದರೆ ಆ ರಾಣಿನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಆ ರಾಣಿನ ಚೇಂಜ್ ಮಾಡಿ ಒಳ್ಳೆ ಸೆಲ್ ಕೊಟ್ಟು ರೆಡಿ ಮಾಡಿಕೊಂಡ್ರೆ ಆ ಗೂಡು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ, ಆಮೇಲೆ ಗೂಡು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರಾಣಿ ಚೆನ್ನಾಗಿಲ್ಲ ಅಂದರೆ ಮಾತ್ರ ಅಲ್ಲಿ ಏನಾಗುತ್ತೆ ಅಂದರೆ ಆ ಗೂಡು ಡೆವಲಪ್ ಆಗಲ್ಲ. ಡೆವಲಪ್ ಆಗಿಲ್ಲ ಅಂದರೆ ಅದು ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಯಿಲೆಗಳು ಜಾಸ್ತಿ ಆದರೆ ಅದರಿಂದ ನಿಮ್ಗೆ ಇನ್ಕಮ್ಮು ಬರೋಲ್ಲ, ಆ ಗೂಡು ಹಾಳಾಗಿ ಗೂಡೇ ನಿಮ್ಗೆ ಬಿಟ್ಟು ಹೋಗಿ ಇನ್ನೊಂದು ಥರ ಎಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ರಾಣಿನೇ ಮೇಯ್ನ್ ಇದಕ್ಕೆ. ರಾಣಿ ಆ್ಯಕ್ಚುಲಿ ಹುಟ್ಟಬೇಕಾದ ಮುಂಚೆನೇ ರಾಯಲ್ ಜಲ್ಲಿನ ಜಾಸ್ತಿ ಫೀಡ್ ಮಾಡಿರ್ತವೆ. ಎಲ್ಲ ನಾರ್ಮಲ್ ಹುಳುಗಳಿಗೂ ಒಂದಿಷ್ಟು ರಾಯಲ್ ಜಲ್ಲಿಯಿಂದಲೇ ಅವು ಹುಳುಗಳು ತಿಂದು ಹುಟ್ಟೋದು. ಒಂದು ಎಕ್ಸ್ಟ್ರಾ ರಾಯಲ್ ಜಲ್ಲಿ ಜಾಸ್ತಿ ಕೊಡೋದ್ರಿಂದ ಗಂಡು ನೊಣ ಸ್ವಲ್ಪ ಹುಡ್ತವೆ. ಈ ರಾಯಲ್ ಜಲ್ಲಿ ಜಾಸ್ತಿ ರಾಣಿಗೆ ರಾಣಿ ಮೊಟ್ಟೆಗೆ ಫೀಡ್ ಮಾಡೋದ್ರಿಂದ ಅದು ಚೆನ್ನಾಗಾಗಿ 10ನೇ ದಿವಸಕ್ಕೆ ಹುಟ್ಟುತ್ತೆ. ರಾಣಿ 10ನೇ ದಿವಸಕ್ಕೆ ಹುಟ್ಟಿ ಅದು 13ನೇ ದಿವಸಕ್ಕೆ ಮೇಟಿಂಗಿಗೆ ಹೋಗುತ್ತೆ. ಆಮೇಲೆ 16ರಿಂದ 20 ದಿವಸದಿಂದ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಮೊಟ್ಟೆಗಳನ್ನ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಅದು ಲೈಫ್ ಟೈಮ್ ಫುಲ್ಲು ಮೊಟ್ಟೆ ಇಡೋದೊಂದೇ ಕೆಲಸ ರಾಣಿಗೆ. ಈಗ ಬೇರೆ ಏನೂ ಕೆಲಸ ಇರಲ್ಲ ರಾಣಿಗೆ. ಅದೇನಾದ್ರೂ ನಮ್ಮ ಗೂಡಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ರಾಣಿ ಅದನ್ನ ಗೂಡು ಬಿಟ್ಟು ಹೋಗಬೇಕು ಅಂದರೆ ಎಲ್ಲ ಮೊಟ್ಟೆಗಳನ್ನು ಮರಿ ಮಾಡಿಸ್ಕೊಂಡು ಗೂಡು ಬಿಟ್ಟು ಹಾರು ಹೊಡ್ತಲ್ಲಂದರೆ ಎಲ್ಲ ಹುಳುಗಳು ಅದ್ರ ಜೊತೆಗೆ ಬೇರೆ ಕಡೆ ಹೋಗ್ಬಿಡ್ತವೆ. ಈಗ ಜೇನಲ್ಲಿ ಮೂರು ಸೀಸನ್ ಇರುತ್ತೆ. ಒಂದು ಅಭಿವೃದ್ಧಿ ಕಾಲ, ಒಂದು ನವೆಂಬರು ಡಿಸೆಂಬರು ಜನವರಿ, ಜನವರಿ ತನಕ ಅದು ಅಭಿವೃದ್ಧಿ ಕಾಲ. ಜನವರಿ ಆದಮೇಲೆ ಅದು ಹಾರ್ವೆಸ್ಟಿಂಗ್ ಟೈಮ್, ಅದು ತುಪ್ಪ ಆಗುತ್ತೆ. ಜನವರಿ ಫೆಬ್ರವರಿಯಿಂದ ತುಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ವೆಸ್ಟಿಂಗ್ ಟೈಮ್. ಆ ಟೈಮಲ್ಲಿ ಈ ಜೇನುಗಳೇನು ಮಾಡ್ತಂದರೆ ತುಪ್ಪನ ಸಂಗ್ರಹಣೆ ಮಾಡಿ ತುಪ್ಪನ ನಮಗೆ ತುಪ್ಪ ರೆಡಿ ಮಾಡಿ ಕೊಡ್ತವೆ. ಅಭಾವ ಕಾಲ ಅಂದರೆ ಮೇ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಜೂನಿಂದ ಅಭಾವ ಕಾಲ, ಆ ಕಾಲದಲ್ಲಿ ಅವು ತುಪ್ಪ ಏನೋ ಹೊರಗಡೆ ಪೋಲನ್ ಇರಲ್ಲ, ಅಭಾವ ಕಾಲ. ಅವಾಗ ಏನಂದರೆ ಅವು ತುಪ್ಪಗಳನ್ನೇನು ಮಾಡಲ್ಲ. ಆ ಸೀಸನಲ್ಲಿ ಏನಂದರೆ ಜೇನಿಗೆ ಏನಾದರೂ ಸಮಸ್ಯೆ ಆದರೆ ನಾವು ಒಂದು ಸ್ವಲ್ಪ ಫೀಡ್ ಹಿಡ್ಕೊಟ್ಟು ನೋಡ್ಕೋಬೇಕಾಗುತ್ತೆ. ಈ ಸಕ್ಕರೆ ನೀರು ಆ ಥರ ಎಲ್ಲ ಕೊಟ್ಟು ನೋಡ್ಕೋಬೇಕಾಗುತ್ತೆ. 3 ಸೀಸನ್, ಅಭಿವೃದ್ಧಿ, ಅಭಾವ, ಮತ್ತೊಂದು ಹಾರ್ವೆಸ್ಟಿಂಗ್ ಟೈಮ್. ಈಗ 2 ಟೈಪಿಂದ ಪೆಟ್ಟಿಗೆ ಬರುತ್ತೆ. ಒಂದು 8 ಫ್ರೇಮಿನ ಪೆಟ್ಟಿಗೆ ಬರುತ್ತೆ, ಒಂದು 6 ಫ್ರೇಮಿನ ಪೆಟ್ಟಿಗೆ ಬರುತ್ತೆ. ನಾವು ಮ್ಯಾಕ್ಸಿಮಮ್ ಆಗಿ 6 ಫ್ರೇಮಿನ ಪೆಟ್ಟಿಗೆನ ಯೂಸ್ ಮಾಡ್ತೀವಿ. ಯಾಕಂದರೆ 6 ಫ್ರೇಮಿನ ಪೆಟ್ಟಿಗೆಯಲ್ಲಿ ಜೇನುಗಳು ಬೇಗ ಡೆವಲಪ್ ಆಗ್ತವೆ. ಈಗ 6 ಫ್ರೇಮ್ ಫಿಲ್ಅಪ್ ಆಯಿತು ಅಂದರೆ ಅವು ತುಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. 8 ಫ್ರೇಮಿನ ಬಾಕ್ಸಲ್ಲಿ ಏನು ಅಂದರೆ ಅದು ಫಿಲ್ಅಪ್ ಆಗೋಕ್ಕೆ ಹೆಚ್ಚು ಕಮ್ಮಿ ನಾವು ಒಂದು 4 ಫ್ರೇಮ್ 4 ಫ್ರೇಮ್ ಇದ್ದರೆ ಹುಳನ ಅದು ಡೆವಲಪ್ ಆಗಬೇಕಾದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆದರೆ ಆವಾಗ ಡೆವಲಪ್ ಆದರೂ ನಮ್ಗೆ ಯೂಸ್ ಇಲ್ಲ, ಆ ತುಪ್ಪ ಆಗಲ್ಲ, ಇನ್ನೊಂದು ಮತ್ತೊಂದು ಸಮಸ್ಯೆ ಆಯಿತು. ಮತ್ತೊಂದು ಏನಂದರೆ 6 ಫ್ರೇಮ್ ಬಾಕ್ಸಲ್ಲಿ ಈ ಪೆಟ್ಟಿಗೆಗಳ ಮುಚ್ಚಳಗಳು ಭಾರಿ ಈಸಿ. ಈ ಥರ ಯೂಸ್ ಮಾಡಿದಾಗ ಇದ್ರ ಅಡಿಗಡೆ ಹುಳುಗಳು ಸಿಕ್ಕೊಂಡು ಸಾಯಲ್ಲ. ಈ 8 ಫ್ರೇಮ್ ಬಾಕ್ಸಲ್ಲಿ ಏನಂದರೆ ಇದಕ್ಕೆ ಇಲ್ಲಿ ಸುತ್ತನೂ ಎಡ್ಜಿರುತ್ತೆ, ಆ ಎಡ್ಜಲ್ಲಿ ಸಿಕ್ಕೊಂಡು ಸಾಯ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ಈಗ ಅಡಿಮಣೆ ಈ ಥರ ಪ್ಲೈನ್ ಆಗಿರುತ್ತೆ, ಅದು ಪ್ಲೈನೇ ಇರುತ್ತೆ. ಬಟ್ ಅದು ಏನಂದರೆ ತುಂಬ ದೊಡ್ಡ ಇರುತ್ತಲ್ಲ, ಅಡಿಮಣೆ ನಾವು ನೀಟಾಗಿ ಮೇಂಟೈನ್ ಮಾಡಿದ್ವಿ ಅಂದರೆ ವ್ಯಾಕ್ಸ್ ಮತ್ತು ಹುಳುಗಳಾಕಿ ಅದು ಮೇಲ್ಗಡೆ ಬರೋದು, ಆ ಥರದ್ದೆಲ್ಲ ಸಮಸ್ಯೆ ಆಗಲ್ಲ. ಇದು 6 ಫ್ರೇಮ್ ಫಿಲ್ಅಪ್ ಆಯಿತು ಅಂದರೆ ಇದು ಮೇಲ್ಗಡೆ ಈಗ ತುಪ್ಪದ ಕೋಣೆಗೆ ಬರುತ್ತೆ. ತುಪ್ಪದ ಕೋಣೆಗೆ ಬಂತು ಅಂದರೆ ನಾವು ಡೆವಲಪ್ ಆದಂಗೂ ಆ ತುಪ್ಪದ ಕೋಣೆನ ತುಪ್ಪ ತಕ್ಕೊಳೋದು ಮತ್ತು ಅದಕ್ಕೆ ಇನ್ನೊಂದು ಸೂಪರ್ ಕೊಡೋದು. ಆ ಥರ ಒಂದು 2 ಸೂಪರಲ್ಲಿ ನಿಮ್ಗೆ ಒಂದು 2 ಸಲ ತುಪ್ಪ ಆದರೂ ಒಂದು 6-7 ಕೆಜಿ ತುಪ್ಪ ಆಗೋಗುತ್ತೆ. ಅದೇ 8 ಫ್ರೇಮಲ್ಲಿ ನಿಮಗೆ ತುಪ್ಪ ಮಾಡ್ಸೋಕ್ಕೆ ತುಂಬ ಕಷ್ಟ, ಯಾಕಂದರೆ ಅದು 8 ಫ್ರೇಮ್ ಫಿಲ್ಅಪ್ ಆಗೋದೇ ತುಂಬ ಲೇಟ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಮಳೆಗಾಲದಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ 8 ಫ್ರೇಮ್ ಬಾಕ್ಸಲ್ಲಿ, ಯಾಕಂದರೆ ಈಗ ಹುಳುಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಮಳೆಗಾಲದಲ್ಲಿ. ಅಭಾವ ಕಾಲದಲ್ಲಿ ರಾಣಿ ಮೊಟ್ಟೆ ಇಡೋದು ಕಮ್ಮಿ ಮಾಡುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ಅದು ತಟ್ಟಿಗಳು ಖಾಲಿ ಆಗ್ತಾ ಬರುತ್ತೆ. ಖಾಲಿ ಆಗ್ತಾ ಬಂತಂದರೆ ಒಳಗಡೆ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ. ಟೆಂಪ್ರೇಚರ್ ಮೇಂಟೈನ್ ಆಗಿಲ್ಲ ಅಂದರೆ ಅದು ವ್ಯಾಕ್ಸ್ ಮೌತ್ ಕಾಯಿಲೆ ಬರುತ್ತೆ. ವ್ಯಾಕ್ಸ್ ಮೌತ್ ಕಾಯಿಲೆ ಬಂತು ಅಂದರೆ 8 ಫ್ರೇಮಲ್ಲಿ ಬಾಕ್ಸಿಗೆ ಬಾಕ್ಸೇ ಹಾಳಾಗಿ ಹೋಗುತ್ತೆ, ಆ ಬಾಕ್ಸಲ್ಲಿ ಇರೋ ಕುಟುಂಬನೇ ಹಾಳಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಮ್ಗೆ ತುಂಬ ಲಾಸ್ ಆಗುತ್ತೆ. ಈ 6 ಫ್ರೇಮ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಚೆನ್ನಾಗಿ. ಇದು ಎಲ್ಲ ಹುಳುಗಳ ಫ್ರೇಮ್ಗಳು ಒಂದು 6 ಫ್ರೇಮ್ ಇರುತ್ತೆ, ಒಂದು ಸ್ವಲ್ಪ ಹುಳುಗಳು ಜಾಸ್ತಿ ಇತ್ತಲ್ಲ ಅಂದರೆ ಇದರಲ್ಲಿ ಆ ಕಾಯಿಲೆಗಳು ಸ್ವಲ್ಪ ಕಮ್ಮಿ ಬರುತ್ತೆ. ಹಾಗಾಗಿ ಆ 6 ಫ್ರೇಮ್ ಬಾಕ್ಸನ್ನು ನಾವು ಇನ್ಕಮಿಗೋಸ್ಕರ ಮಾಡೋದು ಅಂತಾದರೆ 6 ಫ್ರೇಮ್ ಬಾಕ್ಸನ್ನು ಇಟ್ಟು ಇದರಲ್ಲಿ ಇನ್ಕಮ್ ತೊಗೊಬೋದು ಚೆನ್ನಾಗಿ.
ಈಗ ಸ್ಟಾರ್ಟಿಂಗ್ ಮಾಡಿದಾಗ ಒಂದು 10 ಪೆಟ್ಟಿಗೆ ಮಾಡಿದಾಗ ನನಗೆ ಅದರಲ್ಲಿ ಇನ್ಕಮ್ ಕಾಣಲಿಲ್ಲ, ಒಂದು 40 ಪೆಟ್ಟಿಗೆ ಮಾಡಿದಾಗಲೂ ಇನ್ಕಮ್ ಕಾಣಲಿಲ್ಲ, ಒಂದು 150 ಪೆಟ್ಟಿಗೆ ಮಾಡಿದಾಗ ಇನ್ಕಮ್ ಸ್ಟಾರ್ಟ್ ಆಯ್ತು ನಂಗೆ. ಆವಾಗ ನಂದೊಂದು ಬ್ರ್ಯಾಂಡ್ ಆಗಿ ಸ್ಟಾರ್ಟ್ ಆಯಿತು. ಏನಂದರೆ ಇವ್ರು ಜೇನ್ಸ್ ಹಾಕ್ತಾರೆ ಅಂತ, ಇವ್ರ ಹತ್ರ ಫ್ಯಾಮಿಲಿಗಳು ಸಿಗ್ತವೆ, ಬಾಕ್ಸ್ಗಳು ಸಿಗ್ತವೆ, ಸ್ಟ್ಯಾಂಡ್ ಸಿಗುತ್ತೆ, ಈ ಥರದ್ದೆಲ್ಲ. ನೀವೊಂದು 10 ಪೆಟ್ಟಿಗೆ ಇಟ್ಕೊಂಡ್ರೆ ಅದನ್ನ ಯಾರು ನೀವು ಅದನ್ನ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. 10 ಪೆಟ್ಟಿಗೆ ನೀವು ಯಾರಿಗೆ ಒಂದು ಸಂಸಾರ ಕೊಡಿ, 4 ಸಂಸಾರ ಅವ್ರಿಗೆ ಕೊಟ್ಟರೆ ಅಂದರೆ ನಿಮಗೆ ಇಲ್ಲಿ ತುಪ್ಪಾಗಲ್ಲ. ನೀವು ಕೊಟ್ಟರೆ ಅಂದರೆ ನಿಮ್ದು ಅಲ್ಲಿಗೆ ಸ್ಟ್ರಕ್ ಆಗುತ್ತೆ ನಿಮ್ಮ ಇನ್ಕಮ್ಗಳು. ಅದಕ್ಕೆ ನೀವು ಮಾಡಿದರೆ ಒಂದು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡಿ ಚೆನ್ನಾಗಿ ಮಾಡಿದ್ರೆ ಉತ್ತಮ. ಜೇನ್ ಬಾಕ್ಸ್ ಇಟ್ಕೊಂಡ್ರೆ ಅಂದರೆ ಇದು ನಿರ್ವಹಣೆ ಮಾಡಬೇಕಾಗುತ್ತೆ ನೀವು. ನಿರ್ವಹಣೆ ಅಂದರೆ ಏನಿಲ್ಲ, ನೀವು ಇದಕ್ಕೆ ಅಡಿಮಣೆ ಒಂದು ವ್ಯಾಕ್ಸ್ ಹುಳುಗಳಾಗದಂಗೆ ನೀವು ಅದನ್ನ ನೋಡ್ಕೋಬೇಕಾಗುತ್ತೆ. ವ್ಯಾಕ್ಸ್ ಹುಳುಗಳಂದರೆ ಇಲ್ಲಿ ಈ ಥರ ಈ ಡಸ್ಟ್ ಎಲ್ಲ ಕೂತು ಇದರಲ್ಲಿ ವ್ಯಾಕ್ಸ್ ಹುಳುಗಳು ಸಣ್ಣ ಸಣ್ಣ ಹುಳುಗಳು ಕ್ರಿಯೇಟ್ ಆಗ್ತವೆ. ಅದು ಹುಳುಗಳು ಕ್ರಿಯೇಟ್ ಆದರೆ ಏನಾಗುತ್ತೆ ಅಂದರೆ ಅದು ಮೇಲ್ಗಡೆ ತಟ್ಟಿಗೆ ಬಂದು ಆ ತಟ್ಟಿನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಅದು ಡ್ಯಾಮೇಜ್ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಈ ಕಪ್ಪು ಇದೆಯಲ್ಲ, ಕಪ್ಪಲ್ಲಿ ನೀರನ್ನೊಂದು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಇರುವೆಗಳು, ಈ ಚಗಳಿಗಳು, ಆ ಥರದ್ದೆಲ್ಲ ಅವಕ್ಕೆ ಜೇನಿಗೆ ಶತ್ರುಗಳು ಇರ್ತವೆ. ಅದು ಅದರಲ್ಲಿ ಮೇಲ್ಗಡೆ ಬಂದು ಜೇನು ಕುಟುಂಬನ ಹಾಳು ಮಾಡೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವೆರಡನ್ನ ನಿರ್ವಹಣೆ ಮಾಡುವಂಥದ್ದು ಮಾಡಿದ್ರೆ ಆಯಿತು. ಮತ್ತೇನಂದರೆ ಈಗ ಇಮ್ಯುನಿಟಿ ಇದಕ್ಕೆ ಕಮ್ಮಿ ಆಯಿತು, ಈ ಬಾಕ್ಸಲ್ಲಿ ಇವು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ, ನೀವೇನೋ ಒಂದು ಫುಡ್ ಕೊಡ್ತೀರ ಅಂದರೆ ಫುಡ್ಡಿಗೆ ಸ್ವಲ್ಪ ಅರಶಿನ ಪುಡಿ ಏನಾರು ಹಾಕ್ಕೊಟ್ರೆ ಅವಾಗ ನೀವು ಅದಕ್ಕೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಆ ಬಾಕ್ಸಲ್ಲಿರೋ ಹುಳುಗಳಿಗೆ. ಅದೊಂದು ಒಳ್ಳೆ ಇದಾಗುತ್ತೆ. ಮತ್ತೊಂದು ಏನಂದರೆ ಜೇನು ಡೈಲಿ ಈಗ ಬೆಳಿಗ್ಗೆ ಒಂದು 6-6:30 ಟೈಮಿಗೆ ಅವು ಹೊರಗಡೆ ಹೊರಡ್ತವೆ ಗೂಡಿಂದ. ಗೂಡಿಂದ ಹೊರಟು ಅಂದರೆ ಅದರಲ್ಲಿ ಎಲ್ಲ ಕೆಲಸಗಾರ ನೊಣಗಳು, ಅವಕ್ಕೆ ಒಂದೊಂದು ಕೆಲಸ ಇರುತ್ತೆ. ಒಂದಿಷ್ಟು ನೊಣಗಳಿಗೆ ಗೂಡನ್ನು ಕ್ಲೀನ್ ಮಾಡೋ ಅಂತ ಕೆಲಸ ಇರುತ್ತೆ, ಒಂದಿಷ್ಟು ನೊಣಗಳಿಗೆ ಈ ಗೂಡನ್ನು ಕಾಯ ಅಂತ ಕೆಲಸ ಇರುತ್ತೆ, ಒಂದಿಷ್ಟಕ್ಕೆ ಫುಡ್ ರೆಡಿ ಮಾಡೋ ಅಂತ ಕೆಲಸ ಇರುತ್ತೆ, ಒಂದಿಷ್ಟಕ್ಕೆ ರಾಣಿಗೆ ಏನು ಬೇಕೋ ಅದನ್ನು ಸಪ್ಲೈ ಮಾಡೋ ಅಂಥದ್ದು ಕೆಲಸ ಇರುತ್ತೆ, ಮತ್ತೊಂದಿಷ್ಟು ಈಗ ಪೋಲನ್ ಥರ ಅಂಥದ್ದು, ಮತ್ತೊಂದಿಷ್ಟು ಪುಷ್ಪರಸ ಥರ ಅಂಥದ್ದು, ಮತ್ತೊಂದಿಷ್ಟು ಅದು ಯಾವ ಲೊಕೇಶನಲ್ಲಿ ಆ ಫುಡ್ ಸಿಗುತ್ತೆ ಅದನ್ನ ಹುಡುಕುವಂಥದ್ದು, ಆ ಥರದ್ದೆಲ್ಲ ಒಂದೊಂದು ಡಿವೈಡ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಅಂದರೆ ಅದೇ ಥರ. ಈಗ ಒಂದೊಂದು ಕೆಲಸನ ಒಂದೊಂದು ಬ್ಯಾಚಿಗೆ ಅದು ವಹಿಸ್ಬಿಡುತ್ತೆ ರಾಣಿ, ಅದಿಷ್ಟನ್ನು ಅವ್ನು ಮಾಡೋ ಅಂಥದ್ದೇ ಆ ಬಾಕ್ಸಲ್ಲಿರೋ ಹುಳುಗಳ ಕೆಲಸ. ಈಗ ಜೇನು ಅನ್ನೋದು ಎಷ್ಟು ವಿಶೇಷ ಅಂದರೆ, ಜೇನು ಒಂದು ಕುಟುಂಬದಲ್ಲಿ 8,000-10,000 ಹುಳುಗಳಿರ್ತವೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು 4 ಜನ ಇದ್ದರು, ಒಬ್ಬರು ಹೇಳಿದ್ದು ಒಬ್ಬರು ಕೇಳಲ್ಲ. ಈ ರಾಣಿ ಎಷ್ಟು ವಿಶೇಷ ಅಂದರೆ, ಈ ಜೇನು ಹುಳುಗಳು ಎಷ್ಟು ಒಳ್ಳೆಯದು ಅಂದರೆ, ಈಗ 8,000-10,000 ಹುಳುಗಳನ್ನು ಒಂದೇ ರಾಣಿ ಅದನ್ನ ಆಪ್ರೇಟ್ ಮಾಡ್ತಾ ಇರುತ್ತೆ. ಒಂದು ರಾಣಿ ಅದು ಹೇಳಿರೋದನ್ನ ಒಂದು 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 ಬ್ಯಾಚನ್ನು ಈಗ ಪೋಲಾನು ಅದನ್ನು ಪುಷ್ಪರಸ ಥರ ಕಳಿಸುತ್ತೆ, ಇನ್ನೊಂದು ಬ್ಯಾಚನ್ನು ಇಡೀ ಬಾಕ್ಸನ್ನು ಕ್ಲೀನ್ ಮಾಡೋದಕ್ಕೆ ಇಟ್ಕೊಳತ್ತೆ, ಇನ್ನೊಂದು ಬಾಕ್ಸನ್ನು ಅದಕ್ಕೇನು ಸಪ್ಲೈ ಬೇಕೋ ಅದಕ್ಕೆ ಇಟ್ಕೊಳತ್ತೆ, ಇನ್ನೊಂದು ಬಾಕ್ಸನ್ನು ಈ ಮಿಲ್ಟ್ರಿ ಅವ್ರ ಥರ ಸೆಕ್ಯೂರಿಟಿಗೆ, ಈಗ ಯಾರೋ ಒಂದು ಬಂದು ನಮ್ಮ ಬಾಕ್ಸಿಗೆ ಅಟ್ಯಾಕ್ ಮಾಡ್ತಾರೆ ಅದನ್ನು ಸೆಕ್ಯೂರಿಟಿಗೋಸ್ಕರ ಒಂದು ಬ್ಯಾಚ್ ಇಟ್ಕೊಂಡಿರುತ್ತೆ. ಆಮೇಲೆ ಈ ಗಂಡು ನೊಣಗಳಿರ್ತವೆ, ಅವು ತಿನ್ನೋದು ಇರೋದಷ್ಟೇ. ಅವನ್ನೇನು ಮಾಡ್ತವೆ ಅಂದರೆ ತುಂಬ ಜಾಸ್ತಿ ಆದಾಗ ರಾಣಿ ಹೇಳ್ತವೆ ಆ ಗಂಡು ನೊಣಗಳನ್ನು ಸಾಯಿಸ್ಬಿಡಿ ಅಂತ. ಆ ಈ ಕೆಲಸಗಾರ ನೊಣಗಳು ಗಂಡು ನೊಣಗಳನ್ನು ಸಾಯಿಸಿ ಹೊರಗಡೆ ಹಾಕ್ತವೆ, ಅಷ್ಟು ಚೆನ್ನಾಗಿ ಅನ್ಯೋನ್ಯತೆಯಾಗಿ ಈ ಜೇನು ಕುಟುಂಬ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕನೂ ಹೋಗ್ಬೇಕಾದ್ರೆ ಅವು ಖಾಲಿ ಕೈಯಲ್ಲಿ ಹೋಗ್ತವೆ, ಆ ಕಡೆಯಿಂದ ಬರ್ತಾವೆ ಪೋಲನ್ ಆಗಲಿ ಪುಷ್ಪರಸ ಏನಾದ್ರು ಒಂದು ತೊಗೊಂಡೇ ಬರ್ತವೆ ಖಾಲಿ ಕೈಯಲ್ಲಂತ. ಅವು ಗೂಡಿಗೆ ಬರೋಲ್ಲ, ಅವು ಸಂಜೆ ತನಕ ವರ್ಕ್ ಮಾಡ್ತಾನೆ ಇರ್ತವೆ. ಸಾಮಾನ್ಯ ಸಂಜೆ ತನಕ ವರ್ಕ್ ಮಾಡಿ ಒಂದು 6:30 ಟೈಮಿಗೆ ಅವು ವರ್ಕ್ ಎಂಡ್, ಒಂದು ಸ್ವಲ್ಪ ಕತ್ಲೆ ಕತ್ಲೆ ಆಗೋಕ್ಕು ಅಲ್ಲಿಗೆ ಎಂಡ್ ಆಗ್ತವೆ, 6:30 ಮೇಲೆ ಅವು ಎಲ್ಲೂ ಹೊರಗಡೆ ಹೋಗಲ್ಲ. ಈಗ ಜೇನು ಎಷ್ಟು ಉಪಕಾರಿ ಅಂದರೆ, ಜೇನು ಪಾಲಿನೇಷನ್ ಮಾಡುತ್ತೆ, ಪಾಲಿನೇಷನ್ ಮಾಡೋದ್ರಿಂದ ನಮ್ಮ ಫುಡ್ ಸಿಗುತ್ತೆ. ಈಗ ಹೊರಗಡೆ ಈಗ ಏನಂದರೆ, ಈಗ ಜನಗಳಿಗೆ ಗೊತ್ತಿಲ್ಲ, ಎಲ್ಲೋ ಒಂದು ಹುತ್ತದಲ್ಲಿ ಜೇನಿರುತ್ತೆ ಅದನ್ನು ಕೀಳ್ತಾರೆ, ಬೆಂಕಿ ಹಾಕ್ಬಿಟ್ಟು ಕೀಳ್ತಾರೆ, ಅಲ್ಲಿ ರಾಣಿ ಸತ್ತೋಗುತ್ತೆ, ಹುಳುಗಳು ಹಾಳಾಗ್ತವೆ. ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ಜೇನನ್ನು ನೀವು ಕೀಳಿ ತೊಂದರೆ ಇಲ್ಲ, ಅದನ್ನು ಬೆಂಕಿ ಹಾಕೋದು ಇನ್ನೊಂದು ಮಾಡಿ ಅದನ್ನ ಹಾಳು ಮಾಡಿ ಪ್ರಕೃತಿನ ಹಾಳು ಮಾಡಬೇಡಿ. ಪ್ರಕೃತಿ ಹಾಳಾಯಿತು, ಜೇನು ಪೂರ ನಾಶ ಆಯ್ತಂದರೆ 3 ವರ್ಷಕ್ಕೆ ನಮ್ಮ ಫುಡ್ ಪ್ರೊಡಕ್ಷನ್ನೇ ನಿಂತೋಗುತ್ತೆ. 3 ವರ್ಷದಲ್ಲಿ ಮನುಷ್ಯ ಬದುಕೋದೇ ಕಷ್ಟ. ಆ 3 ವರ್ಷ ಎಲ್ಲರೂ ಜೇನಿಲ್ಲ ಅಂದರೆ ಮನುಷ್ಯನ ಇದೇ ನಾಶ ಆಗೋಗುತ್ತೆ. ಈಗ ಜೇನುತುಪ್ಪ ಎಲ್ಲ ಮನುಷ್ಯರಿಗೂ ಬೇಕೇ ಬೇಕು, ಯಾಕಂದರೆ ಜೇನುತುಪ್ಪದಲ್ಲಿ ಒಳ್ಳೆ ಕ್ವಾಲಿಟಿ ಇರುತ್ತೆ, ಅದರಲ್ಲಿ ತುಂಬ ಪರಾಗ ಪೋಲನ್ ಎಲ್ಲರಿದ್ದರಿಂದ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಈಗ ಹೊರಗಡೆ ಎಲ್ಲ ಬ್ರ್ಯಾಂಡ್ಗಳು ಬಂದಿದ್ದಾವೆ, ತುಂಬ ಬ್ರ್ಯಾಂಡ್ ಒಳ್ಳೊಳ್ಳೆ ಜೇನುತುಪ್ಪ ಅಂತ ಬ್ರ್ಯಾಂಡ್ಗಳು ಮಾಡಿ ಅಂಗಡೀಲಿ ಸೇಲ್ ಮಾಡ್ತಾರೆ. ಅಲ್ಲಿ ಏನಂದರೆ ಅದರಲ್ಲಿ ನೀವು 90% ಅದರಲ್ಲಿ ಇರೋದು ಸಕ್ಕರೆ ನೀರು, ಸಕ್ಕರೆ ನೀರು ಹಾಕಿ ಅದನ್ನ ಸೇಲ್ ಮಾಡ್ತಾರೆ. ನೀವು ಜೇನುತುಪ್ಪ ಪ್ಯೂರ್ ಬೇಕು ಅಂದರೆ ಯಾರು ರೈತರು ಬೆಳೀತಾರೋ ನೀವು ಅವ್ರ ಹತ್ರ ಹೋಗಿ ತೊಗೊಂಡಾಗ ಆ ರೈತರಿಗೂ ಒಂದು ಇನ್ಸ್ಪೈರ್ ಆಗುತ್ತೆ, ಇನ್ನು ನೆಕ್ಸ್ಟ್ ಅವರು ಒಂದು ಸ್ವಲ್ಪ ಜೇನು ಜಾಸ್ತಿ ಮಾಡ್ತಾರೆ, ಪ್ರಕೃತಿಗೂ ಒಳ್ಳೆಯದಾಗುತ್ತೆ, ಮತ್ತು ನಿಮಗೂ ಒಳ್ಳೆಯದಾಗುತ್ತೆ. ಅಲ್ಲಿ ಹೋಗಿ ನೀವು ಜೇನು ನೋಡಿ ತರೋದ್ರಿಂದ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದು ಜೇನುತುಪ್ಪ ಪ್ಯೂರ್ ಇದೆ ಅಂತ. ನೀವು ಅಲ್ಲಿ ಅಂಗಡಿಲಿ ತೊಗೊಳೋದ್ರಿಂದ ಅದು ಏನು ಅಂತ ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ಅಂಗಡಿಯವ್ರು ಹೇಳ್ತಾರೆ ಇದು ಪ್ಯೂರ್ ಇದೆ ನೀವು ತೊಗೊಂಡೋಗಿ ಅಂತ, ರೇಟ್ ಕೊಡ್ತೀರಾ ತರ್ತೀರಾ, ಅದರಿಂದ ನಿಮ್ಗೆ ತುಂಬ ಪ್ರಾಬ್ಲಮ್. ಈಗ ತಿನ್ನೋ ವಸ್ತು ಆಗಿದ್ದರಿಂದ ಆವಾಗ ರಾಜ ಮಹಾರಾಜರ ಕಾಲದಲ್ಲಿ ಈ ಋಷಿಮುನಿಗಳೆಲ್ಲ ಪಂಚಾಮೃತಕ್ಕೆ ಜೇನುತುಪ್ಪನ ಯೂಸ್ ಮಾಡ್ತೀರಿ, ಯಾಕಂದರೆ ಅಷ್ಟು ಪ್ಯೂರ್ ಅದು. ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ಒಂದು ಪಂಚಾಮೃತ ಅಂತ ಆಗೋದು. ಗೋವಿಂದು ಇದು ಗೋ ಅರ್ಕ ಆಗಲಿ ಇದಾಗಲಿ ಅದೆಲ್ಲ ಅಮೃತಕ್ಕೆ ಸಮಾನ. ಅಮೃತ ನೀವು ತೊಗೊಬೇಕು ಅಂದರೆ ಅದು ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡ್ರೆ ಒಳ್ಳೆಯದು. ಒಂದು 500 ಪೆಟ್ಟಿಗೆ ಇದ್ದರೆ ಒಂದು 500 ಕುಟುಂಬ ಡಿವೈಡ್ ಆಗಿ ಹೋಗೋ ಅಂಥ ಚಾನ್ಸಸ್. ಇದು ಪ್ರಕೃತಿಗೆ ನಮ್ಮದೊಂದು ದೊಡ್ಡ ಕೊಡುಗೆ. ನಾವು ಏನು ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇರೋದಲ್ಲ, ಜೇನೇ ಡಿವೈಡ್ ಆಗಿ ಅದು ಡೆವಲಪ್ ಆಗಿ ಅದು ಪ್ರಕೃತಿಗೆ ಹೋಗಿ ಪ್ರಕೃತಿಲಿ ಇನ್ನೊಂದು ಥರ ಅವು ಮತ್ತೆ ಡೆವಲಪ್ ಆಗಿ ಈ ಸಲ 500 ಗೂಡುಗಳು ನೀವು ಡಿವೈಡ್ ಆಗಿ ಪ್ರಕೃತಿ ಹೋಗಿ ಸೇರಿಕೊಂಡ್ರೆ ನೆಕ್ಸ್ಟ್ ಇಯರ್ ಅದು 1,000 ಆಗುತ್ತೆ, 1,000 ಇದ್ದಿದ್ದು 2,000 ಆಗುತ್ತೆ.
ಅದೊಂದು ದೊಡ್ಡ ಕೊಡುಗೆ ಪ್ರಕೃತಿಗೆ. ಪ್ರಕೃತಿಯಲ್ಲಿ ಆ ಜೇನು ಸೇರಿ ಅವು ಪಾಲಿನೇಷನ್ ಆಗಿ ಆ ಪಾಲಿನೇಷನ್ನಿಂದ ನಮಗೆ ಫುಡ್ ಸಿಗುತ್ತೆ ಅಂದರೆ ಅದು ಅದರಂಥ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ನಾವು ಜೇನು ಸಾಕೋದ್ರಿಂದ ಇದೊಂದು ಭಾರಿ ಒಳ್ಳೆ ಸೇವೆ ಮಾಡ್ದಂಗಾಗುತ್ತೆ ಪ್ರಕೃತಿಗೆ ನಾವು. ಆವಾಗ ಈಗ ಒಂದು 50 ವರ್ಷದ ಹಿಂದೆ ತುಂಬ ಜೇನು ಇತ್ತು, ಈ ಕಾಡು ಜೇನನ್ನು ಕಿತ್ತು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀರಿ. ಆಮೇಲೆ ಬರ್ತಾ 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 ಏನಾಯಿತು, ಜೇನಿನ ಸಂತತಿ ತುಂಬ ಕಮ್ಮಿ ಆಯಿತು. ಕಮ್ಮಿ ಆಗಿಬಿಟ್ಟು ಏನಾಯ್ತು ಅಂದರೆ ಜೇನೇ ಇರಲಿಲ್ಲ, ನಾವು ಎಲ್ಲಿ ನೋಡಿದ್ರು ಜೇನು ಸಿಗ್ತಿರಲಿಲ್ಲ. ಈಗ 8-10 ವರ್ಷದಿಂದ ನಾವು ಈಗ ಒಂದು 5 ವರ್ಷದಿಂದ ಜೇನು ಕುಟುಂಬಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮಲ್ಲಿ ಬಾಕ್ಸ್ ಇಟ್ಕೊಂಡು ಅದು ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗಿ ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಎಲ್ಲ ಕಡೆಯೂ ಅಲ್ಲಿ ನಮ್ಮ ಪರಿಚಯಸ್ಥರೆಲ್ಲ ಹೇಳ್ತಾರೆ ಇಲ್ಲೊಂದು ಜೇನಿದೆ ಅಲ್ಲೊಂದು ಜೇನಿದೆ, ಬಂದು ನೋಡಿ ಅದು ಹುತ್ತದಲ್ಲಿದೆ, ಇದು ತುಡ್ಬೇನಾ, ಇದು ಈ ಥರನ ಕರೆ ತುಡ್ಬೇನಾ, ಇದು ಯಾವ್ದು ನೋಡಿ ಇದು ಚೆನ್ನಾಗಿ ಆಗ್ತಾಯಿದೆ ಅಂತ ನಮ್ಗೆ ಅದು ತುಂಬ ಖುಷಿ ಕೊಡ್ತಾಯಿದೆ. ಯಾಕಂದರೆ ನಾವೊಂದು ಪ್ರಕೃತಿ ಒಂದು ಕೊಡುಗೆ ಕೊಟ್ಟಂಗಾಗಿದೆ. ಯಾಕಂದರೆ ಆವಾಗ ನಮಗೆ ಬೇಜಾರಿತ್ತು ಎಲ್ಲೂ ಜೇನಿಲ್ಲ ಅಂತ, ಈಗ ಎಲ್ಲ ಕಡೆಯೂ ಜೇನಿರೋದ್ರಿಂದ ಎಲ್ಲ ಕಡೆಯೂ ಜೇನಿನ ಸಂತತಿ ಜಾಸ್ತಿ ಆಗಿರೋದ್ರಿಂದ ನಮಗದು ತುಂಬ ಖುಷಿ ಕೊಡ್ತಾಯಿದೆ. ಸರ್, ಈಗ ಏನಂದರೆ ಜೇನಲ್ಲಿ 4 ವಿಧ ಇದೆ. 4 ವಿಧದಲ್ಲಿ ಒಂದು ತುಂಬ ದೊಡ್ಡ ಇರುತ್ತೆ, ಅದು ಮರದಲ್ಲಿ ಅಲ್ಲೆಲ್ಲ ಕಟ್ಟುತ್ತೆ, ಅದು ನಾವು ಸಾಕಕ್ಕೆ ಬರಲ್ಲ, ಅದು ಹೆಜ್ಜೇನು. ಆಮೇಲೆ ಇನ್ನೊಂದು ಕೋಲ್ ಜೇನು, ಅದು ಅಲ್ಲಿ ಇಲ್ಲಿ ಮರದ ಕಡ್ಡಿಗಳಲ್ಲಿ ಕಟ್ಕೊಳತ್ತೆ, ಅದು ತುಪ್ಪ ಮಾಡುತ್ತೆ, ಅದು ತುಂಬ ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ, ಅದು ಸಾಕಕ್ಕೆ ಬರಲ್ಲ. ನಾವು ಸಾಕಕ್ಕೆ ಬರೋವಂಥದ್ದು ಇದು ಈ ತುಡುಬೆ ಒಂದೇ ನಾವು ಸಾಕಕ್ಕೆ ಬರೋವಂಥದ್ದು. ಮತ್ತೊಂದು ಮಜಂಟಿ ಜೇನು ಅಂತ 4ನೇ ವೆರೈಟಿ, ಅದನ್ನು ಸಾಕ್ಬೋದು, ಅದು ಸಿಕ್ಕಾಬಟ್ಟೆ ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ, ಅದು ವರ್ಷಕ್ಕೆ ನಿಮಗೊಂದು 50-100 ಗ್ರಾಮ್ ತುಪ್ಪ ಮಾಡುತ್ತೆ. ಬಟ್ ಅದು ತುಪ್ಪಕ್ಕೂ ತುಂಬ ಡಿಮ್ಯಾಂಡ್ ಇದೆ, ಒಂದು 2,000 ರೂಪಾಯಿ ಕೆ ಜಿ ಆ ಥರ ಇದೆ. ಅದು ಸಾಕೋದು ತುಂಬ ಈಸಿ,